ಲೈಟ್ಸ್ ಅಂತ ಬಂದ್ವಿ ಅಂತ ಹೇಳಿದ್ ಅದರಲ್ಲಿ ಲೈಟ್ಸ್ಗಳದ್ದು ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಓಲ್ಡ್ ಆಗ್ತಾ ಆಗ್ತಾ ಲೈಟ್ಗಳು ಅದು ಸ್ವಲ್ಪ ಪವರ್ ಕಡಿಮೆ ಕೊಡ್ತಾ ಇರುತ್ತೆ. ಸೊ ನಮ್ಗದು ಗೊತ್ತಾಗಲ್ಲ, ಡೈಲಿ ಬೆಳಕು ನೋಡ್ತಾ ಇರ್ತೀವಲ್ಲ, ಅದು ಸ್ವಲ್ಪ ಸ್ವಲ್ಪ ಡಲ್ ಆಗ್ತಿದ್ದಂಗೆ ಅದನ್ನು ನಾವು ಚೇಂಜಸ್ ಮಾಡಲ್ಲ, ಅದಂಗೆ ಮರೆತು ಹೋಗ್ತಾ ಇರ್ತೀವಿ. ಇದು ಆಮೇಲೆ ಎಕ್ಸ್ಟೀರಿಯರ್ ಡಿಸೈನ್ ಲೈಟ್ಸ್ ಅಂತ ಹಾಕಿರ್ತೀವಿ, ಅವೆಲ್ಲ ಎಲಿವೇಶನ್ ಲೈಟ್ಸ್ ಎಲ್ಲೂ ಡಲ್ ಆಗ್ತಾ ಹೋಗ್ತಾ ಇರುತ್ತೆ. ಅದು ಫಸ್ಟು ಒಂದು ಸ್ವಲ್ಪ ಫೋಕಸ್ ಜಾಸ್ತಿ ಬರ್ತಾ ಇರುತ್ತೆ, ಬ್ರೈಟ್ನೆಸ್ ಆಗಿರುತ್ತೆ. ಆಮೇಲೆ ಹೋಗ್ತಾ 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 ಇಲ್ಲ, ಇನ್ನೊಂದು ಇಶ್ಯೂಸ್ ಏನು ಬರುತ್ತೆ ಅಂದರೆ ಸ್ವಲ್ಪ ಹಾರ್ಡ್ ವಾಟರ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲ ಸಾಲ್ಟ್ ಅಕ್ಯುಮುಲೇಟ್ ಆಗಿ ಸ್ಕೇಲಿಂಗ್ ಆಗಿಬಿಡುತ್ತೆ, ಫುಲ್ಲು ಸ್ಲೋ ಬಂದ್ಬಿಡುತ್ತೆ ನೀರು, ನೀರು ತುಂಬ ಸ್ಲೋ ಬರೋದು, ಮತ್ತು ಪ್ರೆಷರ್ ತಗೊಳ್ಳದೇನೆ ಇರೋದು, ಈ ಥರದ್ದೆಲ್ಲ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ಅವಾಗ ಅವಾಗ ರೆಡಿ ಮಾಡಿಸ್ತಾನೆ ಇರಬೇಕು. ಸೇಮ್ ಇದು ಕಿಚನಲ್ಲೂ ಸೇಮ್ ಸರ್, ಸೇಮ್ ಬರುತ್ತೆ. ಆಮೇಲೆ ಇವಾಗ ವಾಲ್ ಮೌಂಟೆಡ್ ಕಮೋಡ್ಗಳಿತ್ತು ಅಂತ ಹೇಳಿದ್ರೆ ಆ ಫ್ಲಶ್ ವರ್ಕ್ ಆಗಲ್ಲ, ಫ್ಲಶ್ ವರ್ಕ್ ಆಗಲ್ಲ, ಅವೆಲ್ಲ ಹೋಗ್ಬಿಡುತ್ತೆ. ಸಿವೇಜ್ ಮತ್ತೆ ಮೋರಿ ಡ್ರೈನೇಜ್ ಸಿವೇಜ್ ಎಲ್ಲ ಬರುತ್ತಲ್ಲ ಅಲ್ಲೂ ಅಷ್ಟೇ, ತುಂಬ್ತಾ ಇರುತ್ತೆ ಅಲ್ಲೆಲ್ಲ. ನಾವು ಯಾವಾಗ ಕ್ಲೀನ್ ಮಾಡಿಸ್ಬೇಕು ಸರ್? ಅದನ್ನು ಅಷ್ಟೇ ಸರ್, ಇದನ್ನ ಬೇಸ್ಡ್ ಆನ್ ಡಿಪೆಂಡ್ ಅಪಾನ್ ಏರಿಯಾ ಸರ್. ಇವಾಗ ಒಂದೊಂದು ಏರಿಯಾದಲ್ಲಿ ತುಂಬ ಇದು ಬರ್ತಾ ಇರುತ್ತೆ, ಅವಾಗ ನಾವೇನು ಮಾಡ್ಬೇಕು, ಆ ಥರದೆಲ್ಲ ಸಿವೇಜ್ ಎಲ್ಲ ಜಾಸ್ತಿ ಬರುತ್ತೆ ಅನ್ನಂಗಿದ್ರೆ ಮೋರಿಗೆ ಒಂದು ಗ್ರಿಲ್ ಥರ ಬರುತ್ತೆ, MS ಗ್ರಿಲ್ಸ್, ಅದನ್ನು ಮಾಡಿಬಿಟ್ಟು ಇಟ್ಬಿಟ್ರೆ ಸಾಕು, ಕಟ್ಕೊಳ್ಳಲ್ಲ ಒಳಗಡೆ ಒಳಗಡೆ, ಯಾಕಂದ್ರೆ ನಾವು ಮ್ಯಾಕ್ಸಿಮಮ್ ಫುಲ್ ಹಾಕಿ ಕ್ಲೋಸ್ ಮಾಡಿ ಇಟ್ಟಿರ್ತೀವಿ. ಒಳಗಡೆ ಮಧ್ಯದಲ್ಲೆಲ್ಲ ಹೋಗಿ ಕಟ್ಕೊಂತ ಅಂತ ಹೇಳಿದ್ರೆ ಅವ್ ನಮ್ ತೆಗೆದು ಕ್ಲೀನ್ ಮಾಡೋದು ಕಷ್ಟ. ಸೊ ಅದ್ರ ಬದಲು ಇಲ್ಲೇ ನಿಂತ್ಕೊಂತ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನಿಮ್ ಕನ್ನಡಕೋರ ಬಂದು ಇನ್ನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಇದನ್ನ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಅನ್ನಕ್ಕಿಂತ ಆಫ್ಟರ್ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ನಿಮ್ಮಲ್ಲಿ ತುಂಬಾ ಜನ ಅನ್ಕೊಂಡಿರ್ತೀರಾ ಮನೆ ಕಟ್ಟರೆ ನಮ್ಮ ಕೆಲಸ ಮುಗಿದೋಯ್ತು ಅಂತ ಹೇಳ್ಬಿಟ್ಟು, ಇಲ್ಲ ಮನೆ ಕೆಲಸ ಮನೆ ಕಟ್ಟದ ಮೇಲೆ ನಿಮ್ಮ ಕೆಲಸ ಪ್ರಾರಂಭವಾಗುವಂಥದ್ದು, ಅಲ್ಲಿ ತನಕ ಇವ್ರ ಕೆಲಸ ನಡೀತಾ ಇರ್ಬೋದು, ಆಮೇಲೆ ನಿಮ್ಮ ಕೆಲಸ ಸ್ಟಾರ್ಟ್ ಆಗುವಂಥದ್ದು. ಏನಪ್ಪ ಅಂಥದ್ದು ಇರುತ್ತೆ ಅಂದರೆ ಮನೆಯ ಮೇಂಟೆನೆನ್ಸ್. ಹೌದು ವೀಕ್ಷಕರೇ, ಪ್ರತಿಯೊಬ್ಬರೂ ಕೂಡ ಮನೆಯ ಮೇಂಟೆನೆನ್ಸನ್ನು ಮಾಡಲೇಬೇಕು. ನೀವು ಇಷ್ಟಪಡ್ರಿ ಇಷ್ಟಪಡದೇ ಇರ್ರಿ, ಆದರೂ ಕೂಡ ಮನೆ ಮೇಂಟೆನೆನ್ಸ್ ಅನ್ನೋದಂಥದ್ದು ಇದ್ದಿದ್ದೆ, ಯಾವತ್ತೂ ಇದ್ದಿದ್ದೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಮನೆ ಮೇಂಟೆನೆನ್ಸ್ಗೋಸ್ಕರನೇ ತುಂಬ ಮೇಡ್ಗಳನ್ನು ಕೂಡ ಇಟ್ಕೊಂಡಿರ್ತಾರೆ ಸರ್ ಅಲ್ವಾ? ಸೊ ಅಂಥದ್ರಲ್ಲಿ ಮೇಂಟೆನೆನ್ಸ್ ಇದ್ದೇ ಇರುತ್ತೆ. ಸೊ ಇವತ್ತಿನ ದಿನವೇ ನಾವು ತಿಳಿಸ್ಬಿಡ್ತೀವಿ ನಿಮಗೆ ಏನೇನು ಮೇಂಟೆನೆನ್ಸ್ ಬರ್ಬೋದು ಅಂದರೆ, ನೀವು ಇವಾಗಲೇ ಪ್ರಿಪೇರ್ ಆಗಿಬಿಡ್ಬೋದು, ಹೊಸ ಮನೆ ಹೆಂಗೋ ಕಟ್ಬಿಟ್ಟಿದ್ದೀವಿ, ಮುಂದಿನ ದಿನಗಳಲ್ಲಿ ಏನೇನು ಮೇಂಟೆನೆನ್ಸ್ ಬರ್ಬೋದು, ಏನೇನು ಇವಾಗಲಿಂದನೇ ಪ್ರಿಪೇರ್ ಆಗಿರ್ಬೋದು ಅಂತ ನೀವು ತಿಳ್ಕೊಬೋದು. ಜೊತೆಯಲ್ಲಿ ಕಡಿಮೆ ಮೇಂಟೆನೆನ್ಸ್ ಇರುವಂತಹ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ನೀವು RCC ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವರಮಹಾಲಕ್ಷ್ಮಿ ಹಬ್ಬದ ಆಫರ್ ನಡೀತಾ ಇದೆ, ಆ ಮೂಲಕ ಕೂಡ ನೀವು ಬೆಸ್ಟ್ ಪ್ರೈಸ್ ಆಫರನ್ನು ಕೂಡ ಪಡ್ಕೋಬೋದು. ಸೊ ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ನಮಸ್ತೆ ಸರ್. ಇವಾಗ ಡೈರೆಕ್ಟ್ ಮ್ಯಾಟ್ರ್ ಬಂದ್ಬಿಡ್ತೀನಿ, ಮನೆ ಕಟ್ಟಿ ಎಷ್ಟು ವರ್ಷದ ನಂತರ ನಮಗೆ ಆಕ್ಚುಯಲ್ ಮೇಂಟೆನೆನ್ಸ್ ಅನ್ನೋದು ತಲೆಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ? ಮಹಾಲಕ್ಷ್ಮಿ ಪ್ರಸನ್ನಳಾಗಿ RCC ರೂಪದಲ್ಲಿ ವರ ನೀಡಲು ಬಂದಿದ್ದಾಳೆ. ನಿಮ್ಮ ಹತ್ರ ಸೈಟ್ ಇದ್ದು ಮನೆ ಕಟ್ಟೋಕೆ ಸಮರ್ಥವಾದ ಕನ್ಸ್ಟ್ರಕ್ಷನ್ ಕಂಪನಿನ ಹುಡುಕ್ತಾ ಇದ್ದೀರಾ? ಕಡಿಮೆ ವೆಚ್ಚದಲ್ಲಿ ಬೆಚ್ಚನೆಯ ಮನೆ ಕಟ್ಟಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ RCC ವತಿಯಿಂದ 15 ಗ್ರಾಂ ತನಕ ಗೋಲ್ಡ್ ಕಾಯಿನ್ ಫ್ರೀ. ಹಾಗಿದ್ರೆ ಇನ್ಯಾಕೆ ತಡ, ನಿಮ್ಮ ಕೆಲಸ ಮಾಡಿಕೊಂಡೇ ಕನಸಿನ ಮನೆ ಕಟ್ಟಿಸ್ಕೊಳ್ಳಿ. ಎನ್ಕ್ವೈರಿಗೆ ಒಮ್ಮೆ ನಮ್ಮ ಆಫೀಸ್ಗೆ ಭೇಟಿ ಕೊಡಿ. ನಿಮ್ಮ ಸುಂದರ ಬದುಕಿಗೆ RCC ವಿನ್ಯಾಸ, ವಿಶ್ವಾಸವೇ ನಮ್ಮ ವಿಳಾಸ. ಸರ್, ಇವಾಗ ನಮಗೆ ಮನೆ ಕಟ್ಟಿದ್ದಾದ್ಮೇಲೆ ಆ್ಯಕ್ಚುಯಲ್ ಮೇಂಟೆನೆನ್ಸ್ ಅಂತ ಹೇಳಿದ್ರೆ ನಮಗೆ ಎವ್ರಿ ಇಯರ್ ಇದ್ದಿದ್ದೇ ಇರುತ್ತೆ ಸರ್, ಕಾಮನ್ ಆಗಿ ಮೇಂಟೆನೆನ್ಸ್ ಇದ್ದೇ ಇರುತ್ತೆ. ಬಟ್ ಏನಂತಂತಂದರೆ ನಮಗೆ ಹೋಗ್ತಾ ಹೋಗ್ತಾ ಅದು ಸ್ವಲ್ಪ ಒಂದು ಪೀರಿಯಡಿಕಲಿ ಇವಾಗ ಸ್ಟಾರ್ಟಿಂಗ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಎಲ್ಲ ಹೊಸ ಹೊಸ ಎಲಿಮೆಂಟ್ಸ್ ಇರುತ್ತೆ, ಅದೆಲ್ಲ ಸೆಟ್ ಆಗೋಕ್ಕೆ ಟೈಮ್ ತೊಗೊಂಡಿರುತ್ತೆ. ಓಕೆ, ಅದಕ್ಕೋಸ್ಕರ ಈಗ ನಾವು ಕನ್ಸ್ಟ್ರಕ್ಷನ್ ಕಂಪ್ನಿಗಳಲ್ಲೆಲ್ಲ 1 ಇಯರ್ ಸರ್ವಿಸ್ ಫ್ರೀ ಅಂತ ಕೊಡೋದು, ಅದೇ ರೀಸನ್ಗೆ ಯಾಕಂದ್ರೆ ಮೇಂಟೆನೆನ್ಸ್ ಈಸಿ ಆಗಲಿ, ಇನಿಷಿಯಲ್ ಮೇಂಟೆನೆನ್ಸ್ ನಿಮ್ಮಿಂದ ಆಗಲಿ, ನಮ್ಮಿಂದ ಆಗಲಿ ಅಂತ ಹೇಳಿ. ಓಕೆ ಓಕೆ, ನಾವು ಮೇಂಟೆನೆನ್ಸ್ ನಡೀತಾ ಇರುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಸರ್, ಸೆಕೆಂಡ್ ಇಯರ್ ಥರ್ಡ್ ಇಯರ್ ಇಂದೆಲ್ಲ ಸ್ವಲ್ಪ ರೆಗ್ಯುಲರ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಬಟ್ ಆಮೇಲೆ ಒಂದು ಸ್ವಲ್ಪ ಒಂದು 5 ವರ್ಷ 6 ವರ್ಷ ಆದಮೇಲೆ ಸ್ವಲ್ಪ ಈ ಟೈಲ್ಸ್ಗಳೆಲ್ಲ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಮತ್ತೆಲ್ಲ ಸ್ವಲ್ಪ ಬಿಲ್ಡಿಂಗ್ ಸ್ವಲ್ಪ ಓಲ್ಡ್ ಆಗ್ತಾ ಬಂತು ಅಂತಂದ್ರೆ ಅವಾಗ ಒಂದು ಟೈಮ್ ಮತ್ತೆ ಜಾಸ್ತಿ ಬರುತ್ತೆ ಸರ್. ಲಾಂಗ್ ಟರ್ಮ್ ಮೇಂಟೆನೆನ್ಸ್ ಅಂತ ಹೇಳಿ, ಲಾಂಗ್ ಟರ್ಮ್ ಹೌದು ಸರ್. ಆಫ್ಟರ್ ಕನ್ಸ್ಟ್ರಕ್ಷನ್ ಆದಮೇಲೆ ನಾವು ಏನೇನಕ್ಕೆ ಪ್ರಿಯಾರಿಟಿ ಕೊಡಬೇಕು ಅನ್ನೋದು ನಾನೊಂದು ಲಿಸ್ಟ್ ಮಾಡಿಬಿಟ್ಟಿದ್ದೀನಿ, ಅದ್ರ ಪ್ರಕಾರ ಹೇಳ್ತಾ ಬರ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ನೀವು ಅದನ್ನ ಎಕ್ಸ್ಪ್ಲನೇಷನ್ ಕೊಡಿ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಕಲ್ ಅಂತ ಬಂದರೆ ಲಾಂಗ್ ಟರ್ಮಲ್ಲಿ ಏನೇನು ಮೇಂಟೆನೆನ್ಸ್ ಬರ್ಬೋದು ಸರ್? ಲಾಂಗ್ ಟರ್ಮಲ್ಲಿ ಅಂತಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ನಾವು ಒಂದು ಒಳ್ಳೆ ಬ್ರ್ಯಾಂಡ್ದು ವೈರ್ ಯೂಸ್ ಮಾಡಿರಬೇಕಾಗತ್ತೆ, ಮತ್ತು ಅದನ್ನು ಫ್ರೀಕ್ವೆಂಟಾಗಿ ಚೆಕ್ ಮಾಡ್ತಾ ಇರಬೇಕಾಗತ್ತೆ ಸರ್, ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಏನು ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದರೆ ಎಲ್ಲ ಒಂದು ಕಡೆ ಅರ್ಥಿಂಗ್ ಆಗ್ತಾ ಇರುತ್ತೆ, ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ, ಆ ಥರವನ್ನೆಲ್ಲ ಫ್ರೀಕ್ವೆಂಟಾಗಿ ಚೆಕ್ ಮಾಡಿಸ್ತಾ ಇರಬೇಕಾಗತ್ತೆ. ಆಮೇಲೆ ಇವಾಗ ಲೈಟ್ಸ್ ಅಂತ ಬಂದ್ವಿ ಅಂತ ಹೇಳಿದ್ ಅದರಲ್ಲಿ, ಲೈಟ್ಸ್ಗಳದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಓಲ್ಡ್ ಆಗ್ತಾ ಆಗ್ತಾ ಲೈಟ್ಗಳು ಅದು ಸ್ವಲ್ಪ ಪವರ್ ಕಡಿಮೆ ಕೊಡ್ತಾ ಇರುತ್ತೆ. ಸೊ ನಮಗದು ಗೊತ್ತಾಗಲ್ಲ, ಡೈಲಿ ಬೆಳಕು ನೋಡ್ತಾ ಇರ್ತೀವಲ್ಲ, ಅದು ಸ್ವಲ್ಪ ಸ್ವಲ್ಪ ಡಲ್ ಆಗ್ತಿದ್ದಂಗೆ ಅದನ್ನು ನಾವು ಚೇಂಜಸ್ ಮಾಡಲ್ಲ, ಅದಂಗೆ ಮರೆತು ಹೋಗ್ತಾ ಇರ್ತೀವಿ. ಇದು ಆಮೇಲೆ ಎಕ್ಸ್ಟೀರಿಯರ್ ಡಿಸೈನ್ ಲೈಟ್ಸ್ ಅಂತ ಹಾಕಿರ್ತೀವಿ, ಅವೆಲ್ಲ ಎಲಿವೇಶನ್ ಲೈಟ್ಸ್ ಎಲ್ಲೂ ಡಲ್ ಆಗ್ತಾ ಹೋಗ್ತಾ ಇರುತ್ತೆ. ಅದು ಫಸ್ಟು ಒಂದು ಸ್ವಲ್ಪ
ಫೋಕಸ್ ಜಾಸ್ತಿ ಬರ್ತಾ ಇರುತ್ತೆ, ಬ್ರೈಟ್ನೆಸ್ ಆಗಿರುತ್ತೆ, ಆಮೇಲೆ ಹೋಗ್ತಾ 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 ಡಲ್ ಆಗ್ತಾ ಇರುತ್ತೆ. ಇಂಥವೆಲ್ಲ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು ಸರ್. ಅವನ್ನೆಲ್ಲ ಅವಾಗವಾಗ ರಿಪ್ಲೇಸ್ಮೆಂಟ್ ಮಾಡ್ತಾ ಇರಬೇಕು, ಮತ್ತು ವೈರ್ ಎಲ್ಲ ಏನಾರು ಪ್ರಾಬ್ಲಮ್ ಇದೆ ಏನಂತಂದು ಚೆಕ್ ಮಾಡ್ತಾ ಇರಬೇಕು. ಆಮೇಲೆ ಏನಾರು ಇವಾಗ ಸ್ವಿಚ್ ಬೋರ್ಡ್ ಯಾವ್ದಾನ ಒಡೆದೋಗಿತ್ತು ಅಂತಂತ ಹೇಳಿದ್ರೆ ಇಮಿಡಿಯೇಟ್ ಅದನ್ನು ಚೇಂಜ್ ಮಾಡಿಬಿಡಬೇಕು. ಮುಂದೆ ಯಾವ್ದಾನ ಸ್ವಿಚ್ ಒಡೆದಾಗಿರುತ್ತೆ, ಏನೋ ಒಂದಾಗಿರುತ್ತೆ, ಅದನ್ನು ಹಂಗೆ ಅಡ್ಜಸ್ಟ್ ಮಾಡಿ ಇಟ್ಕೊಂಡು ಮಾಡ್ತಾ ಇದೀವಿ ಅಂತಂತ ಹೇಳಿದ್ರೆ ನಾಳೆ ದಿನ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತಾರೆ ತರಣವಾಗುವುದು. ಇದೆಲ್ಲ ನಮಗೆ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಎಲ್ಲ ನೋಡ್ಕೊಂಡು. ಎಸ್ಪೆಷಲಿ ಏನಾಗುತ್ತೆ ಗೊತ್ತಾ ಸರ್, ಪ್ಲಗ್ಗಳು ಇರ್ತಾವೆ ಗೊತ್ತಾ, ಅಕ್ಕಿ ತೆಗೆದು ಹಾಕಿ ಅವೆಲ್ಲ ಚೇಂಜ್ ಮಾಡ್ಬೇಕಾಗುತ್ತೆ. ಇನ್ನೊಂದೇನಂದ್ರೆ ಸರ್, ಇವಾಗ ನಾವು ಕೇಬಲಿಂಗ್ ಅಂತ ಹೇಳ್ಬಿಟ್ಟು ಅಡಿಷನಲ್ ಪೈಪ್ ಬಿಟ್ಟಿರ್ತೀವಿ, ಸಮಟೈಮ್ಸ್ ಅದ್ರೊಳಗಡೆಯಿಂದ ಲೀಕೇಜ್ ಬರ್ತಾ ಇರುತ್ತೆ, ನೀರು ಬಂದ್ಬಿಡುತ್ತೆ, ಮತ್ತೆ ಎಲ್ಲ ಒಂದ್ ಕಡೆ ಸೀಪೇಜ್ ಆಗಿರುತ್ತೆ, ಅದರಿಂದ ಏನನ್ನ ಶಾಕ್ ಹೊಡೆ ಸರ್ಫೇಸ್ ಕ್ರಿಯೇಟ್ ಆಗಿರುತ್ತೆ. ಆ ಥರನೆಲ್ಲ ಫ್ರೀಕ್ವೆಂಟ್ ಆಗಿ ಚೆಕ್. ಇದು ಒಳ್ಳೆ ಮಾತು ಹೇಳಿದ್ರಿ ನೀವು, ತುಂಬಾ ಜನರ ಮನೆಯಲ್ಲಿ ಡ್ಯಾಂಪ್ನೆಸ್ ಬರೋ ಕಾರಣನೇ ಎಲೆಕ್ಟ್ರಿಕಲ್ ಪೈಪ್ಗಳು. ಎಲೆಕ್ಟ್ರಿಕಲ್ ಪೈಪ್ ಎಲ್ಲಾದ್ರೂ ಒಂದ್ ಕಡೆ ಓಪನ್ ಇರುತ್ತೆ, ಅಲ್ಲಿಂದ ನೀರು ಬಂದ್ಬಿಟ್ಟು ಗೋಡೆ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಸೊ ದಯವಿಟ್ಟು ಎಲೆಕ್ಟ್ರಿಕಲ್ ಎಲೆಕ್ಟ್ರಿಷಿಯನ್ ಅನ್ನ ಕರೆದ್ಬಿಟ್ಟು ಮುಗಿದ್ಮೇಲೆ, ಎಲ್ಲ ಮುಗಿದ್ಮೇಲೆ ಯಾವ ಪೈಪ್ ಓಪನ್ ಇದೆಪ್ಪ ಅಂತ ಒಂದ್ರು ನನ್ನ ಹತ್ರ ಕೇಳಿದ್ರೆ ಎಲ್ಲ ಪೈಪ್ ನೀವು ಚೆಕ್ ಮಾಡ್ಕೊಂಬಂದ್ರೆ ಯಾವ್ದು ಓಪನ್ ಇರುತ್ತೆ ಅಲ್ಲಿ ಟೇಪ್ ಹಾಕ್ಬಿಟ್ಟು ಏನೋ ಒಂದು ಫಿನಿಶಿಂಗ್ ಅನ್ನ ಮಾಡಬಹುದು. ಜೊತೆಯಲ್ಲಿ ನೀವು ಒಂದು ಪ್ಲಗ್ ಪಾಯಿಂಟ್ ಹಾಕಿದಿದ್ರೆ, ಒಂದು ಫುಲ್ ಸೆಟಪ್ ಸಾಕೆಟ್ ಇದನ್ನು ಹಾಕಿದಿದ್ರೆ ಅದರಲ್ಲಿ ಸಿಂಗಲ್ ಪೀಸ್ಗಳನ್ನು ಕೂಡ ಈಸಿಯಾಗಿ ರೀಪ್ಲೇಸ್ ಮಾಡಬಹುದು. ನೀವು ಡೀಪ್ ಇದೇ ಚೇಂಜ್ ಮಾಡ್ಬೇಕಂತ ಏನಿಲ್ಲ. ಸೊ ಪ್ಲಗ್ ವರ್ಕ್ ಆಗ್ತಾ ಇಲ್ಲ, ಸ್ವಿಚ್ ವರ್ಕ್ ಆಗ್ತಾ ಇಲ್ಲ, ಅಡಿಷನಲ್ ಸ್ವಿಚಸ್ ವರ್ಕ್ ಆಗ್ತಾ ಇಲ್ಲ, ಟೂ ವೇ ಸ್ವಿಚಸ್ ವರ್ಕ್ ಆಗ್ತಾ ಇಲ್ಲ, ಇಂಡಿವಿಜುವಲ್ ಇಂಡಿವಿಜುವಲ್ ಆಗಿ ಅದನ್ನ ತೆಗೆದುಬಿಟ್ಟು ರೀಪ್ಲೇಸ್ ಅನ್ನ ಮಾಡಬಹುದು. ಗೊತ್ತಿರೋ ನೋನ್ ಬ್ರ್ಯಾಂಡ್ ಆದ್ರೆ ನಿಮ್ಗೆ ಈಸಿಯಾಗಿ ರೀಪ್ಲೇಸ್ಮೆಂಟ್ ಕೂಡ ಸಿಕ್ಬಿಡುತ್ತೆ. ಸ್ವಿಚ್ಗಳೆಲ್ಲ ಹೋಗ್ತಾ ಇರುತ್ತೆ ಸರ್, ರಿಪ್ಲೇಸ್ಮೆಂಟ್ ಮಾಡ್ಕೊಂತ. ನೀವು ಇಷ್ಟು ದಿನ ಯೂಸ್ ಮಾಡಿದ್ರಲ್ಲಿ ಅತಿ ಕಡಿಮೆ ಕಂಪ್ಲೇಂಟ್ ಇರುವಂತದ್ದು ಯಾವ ಬ್ರ್ಯಾಂಡ್ ಸರ್ ನಿಮ್ಗೆ ಅಂದ್ರೆ? ಸರ್ ಇವಾಗ ಕಂಪ್ಲೇಂಟ್ಸ್ ಅಂದ್ರೆ ಇವಾಗ ಸ್ವಲ್ಪ ಹೈ ಕ್ವಾಲಿಟಿದು ಮತ್ತೆ ಹೈ ಬ್ರ್ಯಾಂಡ್ ಲೆಗ್ರ್ಯಾಂಡ್ ಸ್ವಿಚಸ್ ಅದೇದೆಲ್ಲ ಹೋದ್ವಿ ಅಂತಂದ್ರೆ ಸ್ವಲ್ಪ ಕಂಪ್ಲೇಂಟ್ಸ್ ಕಮ್ಮಿ ಇರುತ್ತೆ. ಹೋದ್ವಿ ಅಂತಂದ್ರೆ ಸ್ವಲ್ಪ ಕಂಪ್ಲೇಂಟ್ಸ್ ಕಮ್ಮಿ ಇರುತ್ತೆ. ಬಟ್ ಏನಂದ್ರೆ ನಾವು ಯಾವ್ದನ್ನು ಇವಾಗ ಈಗ ಅನ್ನೆಮ್ಡ್ ಸ್ವಿಚಸ್ ಲೈಕ್ ಅದು ಇವಾಗ ಹೊಸದಾಗ ಮಾರ್ಕೆಟಿಗೆ ಬಂದಿರೋದು ಅದನ್ನೆಲ್ಲ ಪರ್ಚೇಸ್ ಮಾಡಬಾರ್ದು ಸರ್. ಏನಂದ್ರೆ ಇವಾಗ ನಮ್ಗೆ ಸ್ವಲ್ಪ ಅದು ಬ್ರ್ಯಾಂಡ್ ವ್ಯಾಲ್ಯೂ ಇರಬೇಕು. ಇವಾಗ ಜಿ ಎಮ್ ಸ್ವಿಚಸ್ ಆಗ್ಬೋದು, ಆಂಕರ್ ಆಗ್ಬೋದು, ಇಲ್ಲಾಂದ್ರೆ ಐ ಫೈ ಆಗ್ಬೋದು, ಎಲ್ಲ ಒಂದು ವಾರಂಟಿ ಇರೋಂಥ ಸ್ವಿಚಸ್ನ ನಾವು ಪ್ಲಾನ್ ಮಾಡ್ಬೇಕಾಗುತ್ತೆ ಸರ್. ಒಂದು 10 ಇಯರ್ಸ್ ವಾರಂಟಿ ಇರೋ ಕಂಪ್ನಿಯಿಂದ ವಾರಂಟಿ ಕೊಡಬೇಕು ಅವರು, ಆ ಥರದನ್ನ ಪೈ ಮಾಡ್ಬೇಕು. ಓಕೆ ಸರಿ ಸರ್. ಸರ್ ಹಾಗೆ ನೆಕ್ಸ್ಟ್ ಬರ್ತಾ ಇರೋದು ಪ್ಲಂಬಿಂಗ್. ಪ್ಲಂಬಿಂಗ್ ಅಲ್ಲಿ ಅಂತಂದ್ರೆ ಸರ್, ನಮ್ಗೆ ಮೇಜರ್ ಆಗಿ ಬರೋದೇ ಲೀಕೇಜ್ ಇಶ್ಯೂಸ್ ಸರ್. ಲೀಕೇಜಸ್ ಬರ್ತಾ ಇದೆ ಸರ್ ಎಲ್ಲೆಲ್ಲಿ ಅಂದ್ರೆ, ಇವಾಗ ನಮ್ಗೆ ಲೈಕ್ ಫಾರ್ ಎಕ್ಸಾಂಪಲ್ ಈಗ ಟಾಯ್ಲೆಟ್ಗಳಲ್ಲಿ ಬರುತ್ತೆ, ಮತ್ತೆ ಅಗೇನ್ ನಮಗೆ ಬಾಲ್ಕನಿಗಳಲ್ಲಿ ಏನೆಲ್ಲ ಔಟ್ಲೆಟ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂತ ಹೇಳಿದ್ರೆ ಅಲ್ಲೇನು ಗ್ರೌಟಿಂಗ್ ಆಗಿಲ್ಲ ಅಂತಂದ್ರೆ ಆ ಥರದ್ದೆಲ್ಲ ಲೀಕೇಜಸ್ ಬರುತ್ತೆ. ಆ್ಯಂಡ್ ಅದಾದಮೇಲೆ ನಮಗೆ ಕಿಚನ್ ಏರಿಯಾಸಲ್ಲಿ ಲೀಕೇಜಸ್ ಬರುತ್ತೆ. ಎಲ್ಲೆಲ್ಲಿ ಪ್ಲಂಬಿಂಗ್ ಲೈನ್ಸ್ ಎಲ್ಲೆಲ್ಲಿ ಬರುತ್ತಲ್ಲ ಅಲ್ಲೆಲ್ಲ ಎಕ್ಸ್ಪೆಕ್ಟೆಡ್ ಏನು ಸರ್, ಅದೆಲ್ಲನೂ ಸ್ವಲ್ಪ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಆಮೇಲೆ ಫಿಕ್ಸ್ಚರ್ಸ್ ಅಷ್ಟೇ, ಈ ಕಮೋಡ್ಸು ಮತ್ತು ಲೈಕ್ ಶವರ್ ಅದೆಲ್ಲ ನಾವು ಅಂದ್ಕೊಂತೀವಿ ಒಂದು ಇವಾಗ ಒಂದ್ಸತಿ ಮನೆ ಆಯಿತು ಅಂದ್ರೆ ಮುಗ್ದೋಯ್ತು ಬಿಡು, ಇನ್ನೇ ನಾವು ತರಂಗೇ ಇಲ್ಲ ಅಂತ ಇರ್ತೀವಿ. ಬಟ್ ಹಂಗ ಆಗಲ್ಲ, ಅದರ ಒಂದು 5-6 ಇಯರ್ಸ್ಗೆಲ್ಲ ಹೋಗ್ಬಿಡುತ್ತೆ ಅದು. ಇದು ನಾನು ಹೇಳಬೇಕು ಸರ್, ನಾನು ಹೇಳಬೇಕು, ನಾನು ಹೇಳ್ತೀನಿ ನೀಕ್ಷಕರೇ. ಸೊ ನಿಮ್ಮ ಮನೆ ಶವರ್ ಲೀಕೇಜ್ ಆಗುತ್ತೆ, 100% ಲೀಕೇಜ್ ಆಗುತ್ತೆ, ಡೈವರ್ಟರ್ ಇರುತ್ತೆ ಗೊತ್ತಾ, ಡೈವರ್ಟರ್ ಲೀಕೇಜ್ ಆಗಿ ಆಗುತ್ತೆ, ಕ್ಯಾಪ್ ಕಿತ್ಕೊಂಡ್ಬಂದ್ಬಿಡುತ್ತೆ. ಕ್ಯಾಪ್ ಅಂತೂ ಆರಾಮ ಕಿತ್ಕೊಂಡ್ಬಂದ್ಬಿಡುತ್ತೆ, ಒಂದೂವರೆ ವರ್ಷದಲ್ಲಿ ಕ್ಯಾಪ್ ಕಿತ್ಕೊಂಡ್ಬಂದ್ಬಿಡುತ್ತೆ. ನೀವು ಜಾಗ್ವಾರ್ದೇ ತಂದು ಹಾಕಿ ಅದು ಕೂಡ ಕಿತ್ಕೊಂಡ್ಬಂದ್ಬಿಡುತ್ತೆ ವೀಕ್ಷಕರೇ. ಸೊ ಅದಕ್ಕೆ ಇನ್ನೇ ಅಂತ ಮೇಲ್ಗಡೆ ಯಾವುದೂ ಇಲ್ಲ, ಮೇಂಟೆನೆನ್ಸೇ ಬರಲ್ಲ ಅನ್ನೋಂಥ ಯಾವ ಪಿಕ್ಚರ್ಸು ಇಲ್ಲ ವೀಕ್ಷಕರೇ. ಎಲ್ಲದೂ ಕೂಡ ನಿಮಗೆ ಸಮಸ್ಯೆಗಳು ಬಂದೇ ಬರುತ್ತೆ. ಸೊ ಅದಕ್ಕೆ ರೆಡಿ ಇರಲೇಬೇಕಾಗುತ್ತೆ, ಮನೆ ಯಜಮಾನ ಆದವ್ರು ಎಲ್ಲದನ್ನು ಮಾಡ್ಸಕ್ಕೆ ರೆಡಿ ಇರಲೇಬೇಕು. ಸೊ ನಿಮಗೆ ಶವರ್ ಲೀಕೇಜ್ ಬರುತ್ತೆ, ಡೈವರ್ಟರ್ ಲೀಕೇಜ್ ಬರುತ್ತೆ, ಟ್ಯಾಪ್ಗಳು ಲೀಕೇಜ್ ಬರುತ್ತೆ, ಇನ್ನು ಅನೇಕ ಈ ಗೀಸರ್ ಕನೆಕ್ಷನ್ ಪೈಪ್ಸ್ ಹಾಕಿರ್ತೀವಿ, ಕನೆಕ್ಷನ್ ಪೈಪ್ ಅಲ್ಲಂತೂ ಯಾವಾಗ್ಲೂ ಲೀಕೇಜ್ ಬಂದು ಗೀಸರ್ ಗಳೇ ಹೋಗ್ಬಿಡುತ್ತೆ ಸರ್. ಗೀಸರ್ ಅಂತೂ ರೆಗ್ಯುಲರ್ ಹೋಗ್ತಾ ಇರುತ್ತೆ, 1 ಇಯರ್ 2 ಇಯರ್ಸ್ಗೆಲ್ಲ ಹೋಗ್ತಾರೆ. ಎಂತ ಬ್ರ್ಯಾಂಡ್ ತಗೊಂಬನ್ನಿ. ಆಮೇಲೆ ಇನ್ನೊಂದೇನಂತಂದ್ರೆ ಪ್ಲಂಬಿಂಗ್ ಅಲ್ಲಿ ಇನ್ನೊಂದು ಇಶ್ಯೂಸ್ ಏನ್ ಬರುತ್ತೆ ಅಂದ್ರೆ, ಸ್ವಲ್ಪ ಹಾರ್ಡ್ ವಾಟರ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲ ಸಾಲ್ಟ್ ಅಕ್ಯುಮುಲೇಟ್ ಆಗಿ ಸ್ಕೇಲಿಂಗ್ ಆಗ್ಬಿಡುತ್ತೆ, ಫುಲ್ ಸ್ಲೋ ಬಂದ್ಬಿಡುತ್ತೆ ನೀರು, ನೀರು ತುಂಬಾ ಸ್ಲೋ ಬರೋದು, ಮತ್ತೆ ಪ್ರೆಷರ್ ತಗೊಳ್ಳದೇನೆ ಇರೋದು, ಈ ತರದೆಲ್ಲ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ಅವಾಗ ಅವಾಗ ರೆಡಿ ಮಾಡಿಸ್ತಾನೆ. ಸೇಮ್ ಇದು ಕಿಚನ್ ಅಲ್ಲೂ ಸೇಮ್ ಸರ್, ಸೇಮ್ ಬರುತ್ತೆ. ಆಮೇಲೆ ಇವಾಗ ವಾಲ್ ಮೌಂಟೆಡ್ ಕಮೋಡ್ಗಳು ಇತ್ತು ಅಂತ ಹೇಳಿದ್ರೆ ಆ ಫ್ಲಶ್ ವರ್ಕ್ ಆಗಲ್ಲ, ಫ್ಲಶ್ ವರ್ಕ್ ಅವೆಲ್ಲ ಹೋಗ್ಬಿಡುತ್ತೆ. ಇವಕ್ಕೆಲ್ಲ ನಾವು ರೆಡಿ ಇರಲೇಬೇಕು, ರೆಡಿ ಇರಲೇಬೇಕು. ಆಮೇಲೆ ಅವಾಗ ಯಾವಾಗ್ಲೂ ಫಿಕ್ಸ್ಚರ್ಸ್ ಚೇಂಜ್ ಮಾಡೋದ್ರಿಂದ ನಾವು ಸ್ವಲ್ಪ ಲೋ ಪ್ರೆಷರ್ ಫಿಕ್ಸ್ಚರ್ಸ್ ಯೂಸ್ ಮಾಡೋದು ಒಳ್ಳೇದು ಸರ್. ಅಂದ್ರೆ ಇವಾಗ ಟ್ಯಾಪ್ ಅಷ್ಟೇ ಬಿಟ್ರೆ ಫುಲ್ ಪ್ರೆಷರ್ ಆಗಿ ನೀರು ಬರೋದಕ್ಕಿಂತ ಸ್ವಲ್ಪ ಸ್ಲೋ ಪ್ರೆಷರ್ ಬರೋದನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಸ್ವಲ್ಪ
ವಾಟರ್ ವೇಸ್ಟೇಜ್ ಕಂಟ್ರೋಲ್ ಆಗುತ್ತೆ. ಏನಂದ್ರೆ ಒಂದೇ ಸತಿ ನಾವು ಸ್ವಲ್ಪ ಕೈ ತೊಳೆಯಕ್ಕೆ ಆನ್ ಮಾಡಿದ್ರೆ ಒಂದು ಎರಡು ಮೂರು ಡಬ್ಬದಷ್ಟು ನೀರು ಹೋಗೋ ಬದಲಾಗಿ ಸ್ಲೋ ಇತ್ತಂದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಕರೆಕ್ಟ್ ಆಗಿ ಹಂಗಾಗಿ ಸ್ವಲ್ಪ ಫ್ಲೋ ಇರೋದು ಕಮ್ಮಿ ಇರೋದು ಪ್ರಿಫರಬಲ್. ಮೇನ್ ಆಗಿ ಪ್ಲಮ್ಬಿಂಗ್ ಅಲ್ಲಿ ಬರೋದೇ ಲೀಕೇಜ್, ಲೀಕೇಜಸ್ ಪೈಪ್ ಲೈನ್ ಗಳಲ್ಲಿ ಹೊರಗಡೆ ಪೈಪ್ ಲೈನ್ ಎಲ್ಲ ಹಾಕಿರ್ತೀವಿ ಸರ್, ಅದೇ ಅದರಲ್ಲೆಲ್ಲ ಸಾಲ್ಟ್ ಅಕ್ಯುಮುಲೇಟ್ ಆಗುತ್ತೆ, ಅದನ್ನ ಸ್ವಲ್ಪ ಕ್ಲೀನಿಂಗ್ ಅದೆಲ್ಲ ಆದಷ್ಟು ಡೋರ್ ಎಲ್ಬೋ ಇರೋದನ್ನ ಫಿಟ್ಟಿಂಗ್ ಮಾಡ್ಕೊಳ್ಳಿ, ಆಮೇಲೆ ಇದು ಕ್ಲೀನ್ ಮಾಡ್ಬೋದು ಸರ್. ಪ್ಲಂಬಿಂಗ್ ಅಲ್ಲಿ ಇನ್ನೊಂದೇನಂತಂದ್ರೆ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಕ್ಲೀನಿಂಗ್ ಬರ್ತಾನೆ ಇರುತ್ತೆ, ಅದಂತೂ ಇದ್ದಿದ್ದೆ. ಓವರ್ ಹೆಡ್ ಟ್ಯಾಂಕ್ ಇಂದ ಒಂದು 6 months ಒಂದ್ಸಲ ಕಂಪಲ್ಸರಿ ಮಾಡ್ಬೇಕು, ಕೆಳಗಡೆ ಸಮ್ ಟ್ಯಾಂಕ್ ಅಷ್ಟೇ ಅದು ಕ್ಲೀನಿಂಗ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಇವೆಲ್ಲ ರೆಗ್ಯುಲರ್ ಮೇಂಟೆನೆನ್ಸ್ ಮಾಡ್ತಾ ಇರ್ಬೇಕು, ಮಾಡ್ತಾನೆ ಇರ್ಬೇಕು. ನಾವು ಹಾಕ್ಬಿಡಿ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ಬಿಡುತ್ತೆ ಬಿಲ್ಡಿಂಗ್. ಆಮೇಲೆ ಎಲ್ಲ ಒಂದ್ ಕಡೆ ಡ್ಯಾಮ್ನೆಸ್ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಬಿಡು ಅದು ದೊಡ್ಡದಾದ್ಮೇಲೆ ನೋಡೋಣ ಇಲ್ಲ ಇಷ್ಟೇ ಎಷ್ಟು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಅವಾಯ್ಡ್ ಮಾಡಿದ್ವಿ ಅಂತಂದ್ರೆ ಅದು ನಮ್ಗೆ ಡೆಫಿನೆಟ್ಲಿ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಸೊ ಏನಾಯ್ತು ಅಂತಂದ್ರೆ ನಾವು ಬಿಲ್ಡಿಂಗ್ ಅಲ್ಲಿ ಕಂಪ್ಲೇಂಟ್ ಇದೆಯೋ ಇಲ್ವಾ ಅವಾಗ ಒಂದೊಬ್ಬರು ಎಲೆಕ್ಟ್ರಿಷಿಯನ್ ಮತ್ತೆ ಪ್ಲಂಬರ್ ಎಲ್ಲ ಚೆಕ್ ಮಾಡ್ತಾ ಇರಬೇಕು ಸರ್ ಕಂಪ್ಲೀಟ್ ಆಗಿ. ರೊಟೀನ್ ಇಟ್ಕೊಂಡ್ರೆ ರೊಟೀನ್ ಚೆಕ್ಅಪ್ ಇದ್ರೆ ರೊಟೀನ್ ಚೆಕ್ಅಪ್ ಇದ್ರೆ ಫಾರ್ ಎಕ್ಸಾಂಪಲ್ ಕಮರ್ಷಿಯಲ್ ಬಿಲ್ಡಿಂಗ್ ಗಳಿಗೆಲ್ಲ ವರ್ಷಕ್ಕೊಂದ್ಸತಿ ರೊಟೀನ್ ಚೆಕ್ಅಪ್ ಮಾಡ್ಲೇಬೇಕು, ಫೈರ್ ಟೆಸ್ಟ್ ಮಾಡಿಸ್ತಾರೆ, ಫೈರ್ ಚೆಕ್ಅಪ್ ಮಾಡ್ಕೊಡ್ತಾರೆ, ಗ್ಯಾಸ್ ಲೈನ್ ಟೆಸ್ಟ್ ಮಾಡ್ತಾರೆ, ಎ ಸಿ ಲೈನ್ಸ್ ಅನ್ನ ಚೆಕ್ ಮಾಡ್ತಾರೆ, ಪ್ಲಂಬಿಂಗ್ ಲೈನ್ ಅನ್ನ ಚೆಕ್ ಮಾಡ್ಕೊತಾರೆ. ಬಿಲ್ಡಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ, ನಾನು ಬಿಲ್ಡಿಂಗ್ ಬಗ್ಗೆ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ, ಅದನ್ನ ಚೆಕ್ ಮಾಡ್ತಾ ಇರ್ತಾರೆ. ಫ್ಲೋರಿಂಗ್ ಅನ್ನ ಒಂದ್ ರೌಂಡ್ ಕ್ಲೀನಿಂಗ್ ಮಾಡಿಸ್ಕೊಂತಾರೆ, ಫ್ರಂಟ್ ಕ್ಲಾಡಿಂಗ್ ಏನಿರುತ್ತೆ ಫ್ರಂಟ್ ಅದಷ್ಟು ಅದು ಎ ಸಿ ಪಿ ಹಾಕಿರ್ತಾರೆ ಶೀಟ್ ಯೂಶ್ವಲಿ, ಅದೆಲ್ಲ ಕ್ಲೀನ್ ಮಾಡಿಸ್ಕೊತಾರೆ. ಮೇಲ್ಗಡೆ ಇದು ಶೀಟ್ಸ್ ಹಾಕಿರ್ತಾರೆ, ಶೀಟ್ಸ್ ಅನ್ನ ಕ್ಲೀನ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಕ್ಲೀನಿಂಗ್ ನಡೀತಾ ಇರುತ್ತೆ ಕಮರ್ಷಿಯಲ್ ಬಿಲ್ಡಿಂಗ್ ಗಳಲ್ಲಿ. ಸೊ ಅದೇ ರೀತಿ ನಮ್ಮ ಮನೇನ ವರ್ಷಕ್ಕೊಂದ್ಸತಿ ಮಾಡ್ತಿದ್ರು, ಅಟ್ ಲೀಸ್ಟ್ ದೀಪಾವಳಿಗೆ ಎರಡ್ ಮೂರು ದೀಪಾವಳಿಗೆ ಒಂದ್ಸತಿ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರೋದು ಸಿವಿಲ್ ವರ್ಕ್ ಅಥವಾ ಬಿಲ್ಡಿಂಗ್ ಮೇಂಟೆನೆನ್ಸ್ ಔಟ್ ಸೈಡ್ ಅಂತ ಬಂದ್ರೆ ಏನೇನು? ಸರ್ ಔಟ್ ಸೈಡ್ ಅಂತ ಬಂದ್ರೆ ನಮ್ಗೆ ಇವಾಗ ನೋಡಿ ಸರ್, ಇವಾಗ ಅಗೇನ್ ಪೇಂಟ್ ಕ್ವಾಲಿಟಿ ಡಲ್ ಆಗ್ತಾ ಹೋಗಿರುತ್ತೆ. ನಾವು ಯಾವ ಬ್ರ್ಯಾಂಡ್ ಹೊಡೆದಿರ್ತೀವಿ ಅದು ಎಷ್ಟು ತಿಕ್ಕ ಆಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನಮಗೇನು ಕ್ರ್ಯಾಕ್ಸ್ ಡೆವಲಪ್ ಆಗ್ತಾ ಇದೆಯಾ, ಈ ಫೌಂಡೇಶನ್ ಸೆಟಲ್ಮೆಂಟ್ ಕ್ರ್ಯಾಕ್ಸ್ ಆಗ್ಬೋದು, ಇಲ್ಲ ಏರ್ಲೈನ್ ಕ್ರ್ಯಾಕ್ಸ್ ಆಗ್ಬೋದು, ಏನಾರು ಬರ್ತಾ ಇದೆಯಾ ಅನ್ನೋದಂತ ಹೇಳ್ಬಿಟ್ಟು ನಾವು ಅವು ಒನ್ಸ್ ಇನ್ ಅವೈಲ್ ತಿಂಗ್ಳು ಎರಡು ತಿಂಗ್ಳಿಗೆ ಒಂದು ರೌಂಡು ಆರು ರನ್ ಅರೌಂಡ್ ದ ಬಿಲ್ಡಿಂಗ್ ಒಂದು ರೌಂಡ್ ಸ್ವಲ್ಪ ಸುಮ್ಮನೆ ಓಡಾಡ್ಬಿಟ್ಟಾರ ಚೆಕ್ ಮಾಡಬೇಕು ಸರ್. ಏನು ಮಾಡುತ್ತೆ ನಾವು ಬಿಸಿ ಇದ್ದೇ ಇರ್ತೀವಿ ಅಂತ ಅಂದ್ಕೊಂಡು ನಾವು ಏನು ನೋಡಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ರೆಂಟ್ ಪರ್ಪಸ್ ಬಿಲ್ಡ್ ಮಾಡಿರ್ತೀವಿ, ನಾವೆಲ್ಲ ಒಂದು ಬೇರೆ ಮನೆಯಲ್ಲಿ ಇರ್ತೀವಿ, ಬಿಡೋ ರೆಂಟ್ ಬರ್ತಾ ಇದೆ ಅಂತಂತ ಹೇಳ್ಬಿಟ್ಟು ನಮ್ಮ ಕಡೆ ನಾವು ಸುಮ್ಮನೆ ಹೋಗಿ ಎಲ್ಲ ಒಂದ್ಸತಿ ಬಿಲ್ಡಿಂಗ್ ಹತ್ರ ಹೋದ್ರೆ ಎಲ್ಲ ಫುಲ್ ರೌಂಡ್ ಹೊಡೆದು ಎಲ್ಲ ಮೇಲೆ ಹತ್ತಿ ಕೆಳಗಡೆ ಇಳಿದು ಎಲ್ಲ ಓಡಾಡ್ಕೊಂಡು ಔಟ್ ಸೈಡ್ ಏನೇನು ಕ್ರ್ಯಾಕ್ಸ್ ಬಂದಿದೆಯಾ, ಎಲ್ಲ ಪೇಂಟ್ ಡಲ್ ಆಗಿದೆಯಾ, ಎಲ್ಲ ಲೀಕೇಜ್ ಡ್ಯಾಮ್ನೆಸ್ ಬರ್ತಾ ಇದೆಯಾ, ಇವನ್ನೆಲ್ಲ ನಾವು ಕಂಪಲ್ಸರಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಅಬ್ಸರ್ವ್ ಮಾಡಿ ಅದಕ್ಕೆ ಅವಾಗೇನೆ ಸೊಲ್ಯೂಷನ್ಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಆಮೇಲೆ ಇವಾಗ ರೆಂಟಲ್ ಪರ್ಪಸ್ ಬಿಲ್ಡಿಂಗ್ಗಳು ಮಾಡಿದಾಗ ನಾವು ಸಮ್ ಅಮೌಂಟ್ ಅಂತಂತ ಹೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ಒಂದು 5% ಆಫ್ ದಿ ರೆಂಟ್, 10% ಆಫ್ ದಿ ಅಮೌಂಟ್ ನಾವು ಓನರ್ಸ್ ಇರೋಲ್ಲ ಅಲ್ಲಿ ಅಂತಂತ ಹೇಳಿದ್ರೆ ಮೈಂಟೆನೆನ್ಸ್ಗೆ ಅಂತಂತಾನೆ ಎತ್ತಿಡ್ಬೇಕು. ಹೌದು ಸರ್, ಯಾಕಂದ್ರೆ ಅದಕ್ಕೆ ಆ ಥರ ನಾವು ಮೈಂಟೆನೆನ್ಸ್ ಎಲ್ಲ ಮಾಡ್ಕೊಂಡು ಹೋದ್ವಿ ಅಂತಂತಂದ್ರೆ ಲೈಫ್ ಸ್ಪ್ಯಾನ್ ಮಿನಿಮಮ್ ಒಂದು 20 ವರ್ಷ ನಮಗೆ ಇನ್ನೂ ಹೊಸ ಬಿಲ್ಡಿಂಗ್ ಥರನೇ ಕಾಣ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಹೊಸದಾಗಿ ಕಟ್ಟಿರ್ತೀವಿ ಇನ್ನು ರೀಪೇಂಟಿಂಗ್ ಆಗಿರಲ್ಲ, ಆಲ್ರೆಡಿ ಬಿಲ್ಡಿಂಗ್ ಹಳೆದಾದಂಗೆ ಹೋಗ್ಬಿಟ್ಟಿರುತ್ತೆ, ಒಬ್ರು ಖಾಲಿ ಮಾಡಿದ್ರೆ ಇನ್ನೊಬ್ರು ಬರೋಕ್ಕೆ ಯೋಚನೆ ಮಾಡ್ತಾರೆ. ಹೌದು ಸರ್, ಆ ಥರದೆಲ್ಲ ಆಗೋಗ್ಬಿಡುತ್ತೆ. ಹಂಗಾಗಿ ಫ್ರೀಕ್ವೆಂಟ್ ಆಗಿ ಕ್ಲೀನ್ ಆಗಿ ಚೆಕ್ ಮಾಡಿಸ್ತಾ ಇರಬೇಕು ಸ್ಟ್ರಕ್ಚರ್. ಇದು ಔಟ್ ಸೈಡ್ ಹೌದು, ಇನ್ನು ಒಳಗಡೆ ಇನ್ಸೈಡ್ ಬಂದ್ಬಿಡೋಣ. ಫ್ಲೋರ್ ಮೇಂಟೆನೆನ್ಸ್ ಬಗ್ಗೆ ಸರ್, ಫ್ಲೋರ್ ಮೇಂಟೆನೆನ್ಸ್ ಅಂತಂದ್ರೆ ನಮ್ಗೆ ಇವಾಗ ಟೈಲ್ಸ್ ಒಡೆದೋಗೋ ಚಾನ್ಸಸ್ಗಳಿರುತ್ತೆ, ಒಡೆದೋಯ್ತು ಅಂತಂದ್ರೆ ನಾವು ರಿಪ್ಲೇಸ್ ಮಾಡಿಬಿಡ್ಬೇಕು. ರಿಪ್ಲೇಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಅದರಿಂದ ವಾಟರ್ ಲೀಕೇಜ್ ಆಗೋದು, ಡ್ಯಾಂಪ್ನೆಸ್ ಕ್ರಿಯೇಟ್ ಆಗೋದು, ಅದೆಲ್ಲ ಸ್ಟಾರ್ಟ್ ಆಗೋಗುತ್ತೆ. ಆ್ಯಂಡ್ ಅಗೇನು ವೇರ್ ಆ್ಯಂಡ್ ಟೇರ್ ಅಂತಂತಂತ ಹೇಳ್ತೀವಲ್ಲ, ನಡೆದು ನಡೆದು ಎಲ್ಲ ಟೈಲ್ಸ್ ಎಲ್ಲ ಚಿಪ್ಔಟ್ ಆಗ್ತಾ ಇರುತ್ತೆ, ಕಲರ್ ಫೇಡ್ ಆಗ್ತಾ ಇರುತ್ತೆ. ಅಂದರೆ ಇದೆಲ್ಲ ಒಂದು ಒನ್ಸ್ ಇನ್ ಅವೈಲ್ ಒಂದು 5-10 ವರ್ಷ ಆದಮೇಲೆ ಆಗಂಥದ್ದು. ಅವೆಲ್ಲ ಏನು ಮಾಡಬೇಕಾಗುತ್ತೆ ಅಂತಂತ ಹೇಳಿದ್ರೆ ಅವಕ್ಕೆಲ್ಲೂ ಚೇಂಜಸ್ ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ಓಡಾಡಿ ಓಡಾಡಿ ಒಂದು ಕಡೆ ಏರಿಯಾ ಎಲ್ಲ ಅಕ್ಯುಮುಲೇಟ್ ಆಗಿರುತ್ತೆ, ಮತ್ತು ಗ್ರೌಟಿಂಗ್ ಎಲ್ಲ ಕಿತ್ತೋಗಿರುತ್ತೆ. ಗ್ರೌಟಿಂಗ್ ಎಲ್ಲ ಫ್ರೀಕ್ವೆಂಟ್ ಆಗಿ ಅವಾಗವಾಗ ಅರೆಸ್ಟ್ ಮಾಡಿಸ್ತಾ ಇರಬೇಕು. ಬಿಲ್ಡಿಂಗ್ ಏನಂದ್ರೆ ಸರ್, ಸೀಲಿಂಗ್ ಒಳಗಡೆ ಡ್ಯಾಂಪ್ನೆಸ್ ಬರೋದು, ಅದಕ್ಕೆಲ್ಲ ಇದೇ ರೀಸನ್ ಸರ್. ಯಾಕಂದ್ರೆ ಒಳಗಡೆ ಮೇಂಟೆನೆನ್ಸ್ ಇಲ್ಲ, ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅಂತಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಡ್ಯಾಂಪ್ನೆಸ್ ಸ್ಟಾರ್ಟ್ ಆಗೋಗುತ್ತೆ. ಎಲ್ಲೋ ನೀರು ಒಳಗಡೆ ಇಂಟೇಕ್ ತಗೊಳುತ್ತೆ, ಇನ್ನೆಲ್ಲ ಒಂದು ಕಡೆ ಎಕ್ಸಿಟ್ ತಗೊಳುತ್ತೆ. ಅವಾಗ ಅದು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತಂತ ಗೊತ್ತಾಗಲ್ಲ. ನಾವು ಇಮಿಡಿಯೇಟ್ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ, ಅದು ನಾಳೆ ದಿನ ಮತ್ತೆ ಕಂಪ್ಲೀಟ್ ಫ್ಲೋರಿಂಗ್ ತೆಗೆದು ಮತ್ತೆ ವಾಟರ್ ಪ್ರೂಫ್ ಮಾಡಿ ಇದು ಮಾಡ್ಬೇಕಾಗುತ್ತೆ. ಮತ್ತೆ ಇಂಟೀರಿಯರ್ ಮತ್ತೆ ಅಗೇನ್ ಪೇಂಟ್ಸ್ ಅಷ್ಟೇ ಸರ್, ಸೇಮ್ ಔಟ್ ಸೈಡ್ ಬಂದಂಗೆ ಕ್ರಾಕ್ಸ್ ಎಲ್ಲ ಬಂತಂದ್ರೆ ಕ್ರಾಕ್ ಫಿಲ್ಲರ್ ಕೋಟ್ ಹೊಡಿಬೇಕಾಗುತ್ತೆ. ಕ್ರಾಕ್ ಫಿಲ್ಲರ್ ಕೋಟ್ ಹೊಡೆದು ಮತ್ತೆ ಫ್ರೀಕ್ವೆಂಟ್ ಪೇಂಟಿಂಗ್ ಮಾಡೋದು ಬರುತ್ತೆ.
ಅಂಡ್ ಅಗೇನ್ ಇನ್ನು ಏನಂತ ವಾಲ್ಸ್ ಮತ್ತೆ ಸೀಲಿಂಗ್ ಬರ್ತಾ ಇದೆ ಅಲ್ಲಿ ಏನೇನು ವಾಲ್ಸ್ ಸೀಲಿಂಗು ಕಾಮನ್ ಸರ್, ಯಾಕಂದ್ರೆ ಪೇಂಟಿಂಗ್ ಮಾಡ್ತಾ ಇರ್ಬೇಕು ಅವಾಗ ಫ್ರೀಕ್ವೆಂಟ್ ಆಗಿ ನಾವು ಯೂಸ್ ಮಾಡ್ಲಿ ಮಾಡದೆ ನಾವಾಗ್ಲಿ. ಆಮೇಲೆ ಈಗ ನಾವು ಸೇಫ್ಟಿ ಸಿಸ್ಟಮ್ ಅಂತ ಹಾಕೊಂಡಿರ್ತೀವಿ ಅಲ್ಲಿ ಸೇಫ್ಟಿ ಸಿಸ್ಟಮ್ಸ್ಗೆಲ್ಲ ಅದನ್ನ ಅದನ್ನು ಸರ್ ಇವಾಗ ನೋಡಿ, ಇವಾಗ ಸಿ ಸಿ ಟಿ ವಿ ಅದು ಇದೆಲ್ಲ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ, ಅವ ಒಂದು ಸಮ್ ಇಯರ್ಸ್ ಆದ್ಮೇಲೆ ಸಮ್ ಮಂತ್ಸ್ ಆದ್ಮೇಲೆ ಅದು ಎಲೆಕ್ಟ್ರಿಕಲ್ ಐಟಮ್ಸ್ ಅಲ್ಲ ಯಾವಂದ್ರೆ ಅವಾಗ ಕೈ ಕೊಡೋ ಚಾನ್ಸಸ್ಗಳಿರುತ್ತೆ. ಅವಾಗೆಲ್ಲ ಅವನ್ನೆಲ್ಲ ಕ್ಲೀನಾಗಿ ಚೆಕ್ ಮಾಡ್ತಾ ಇರಬೇಕು, ಎಎಂಸಿಗಳು ಇಟ್ಕೊಂಡ್ರೆ ಒಳ್ಳೆಯದು. ಹೌದು ಸರ್, ಅದನ್ನ ಅವರೇ ಮೇಂಟೈನ್ ಮಾಡೋ ಥರ ಇದ್ದರೆ ಇನ್ನೇ ಒಳ್ಳೆ ಮೇಂಟೈನ್ ಮಾಡೋ ಥರ ಇಟ್ಕೊಂಡಿರ್ಬೇಕು. ಆಮೇಲೆ ಇವಾಗ ನಾವು ಎಲೆಕ್ಟ್ರಿಕಲಲ್ಲಿ ನಮಗೆ ಗೊತ್ತಿರಲ್ಲ, ಡಿ ಬಿ ಬಾಕ್ಸ್ಗಳಲ್ಲಿ ಇದು ಎಮ್ ಸಿ ಬಿಗಳು ಹೋಗ್ಬಿಡುತ್ತೆ ಸಡನ್ ಆಗಿ, ಮತ್ತು ಕರೆಂಟ್ ಫ್ಲಕ್ಚುಯೇಟ್ ಆಗೋಗ್ಬಿಡುತ್ತೆ. ಮತ್ತು ಇವಾಗ ಸಬ್ಮರ್ಸಿಬಲ್ ಮೋಟ್ರ್ ಇಟ್ಟಿರ್ತೀವಿ ಅದು ಆಟೋಮೆಟಿಕ್ಕಾಗಿ ಓಡ್ತಾ ಇರುತ್ತೆ, ಓಡ್ತಾ ಇದ್ದ ಬಿಡು ಅಂತ ನಾವು ಸುಮ್ಮನೆ ಇದ್ರೆ ಯಾವ್ದೇ ಕೈ ಕೊಟ್ಬಿಡುತ್ತೆ. ಅವಾಗ ಸುಮ್ಮನೆ ಫ್ರೀಕ್ವೆಂಟ್ ಚೆಕ್ ಮಾಡ್ತಾ ಇರಬೇಕು ಸರ್. ಸರ್ ಆಮೇಲೆ ಈಗ ಎಂ ಎಸ್ಸಿಂದ ಏನೇನೋ ಮಾಡಿರ್ತೀವಿ, ರೈಲಿಂಗ್ಸು, ಸೇಫ್ಟಿ ಗ್ರಿಲ್ಲು, ಇವುಗಳಿಗೆಲ್ಲ ಎಷ್ಟು ದಿನಕ್ಕೆ ಒಂದ್ಸತಿ ಪೇಂಟಿಂಗ್ ಸರ್? ಅದಕ್ಕೆ ಅಂದರೆ ನಮ್ಗೆ ಇವಾಗ ನೋಡಿ ಸರ್, ನಾವು ನೀಟಾಗಿ ಮೇಂಟೈನ್ ಮಾಡಿದ್ವಿ ಅಂದರೆ ಅದ್ರ ಮೇಲೆ ಪೇಂಟ್ ಇರೋರಿಗೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಈಗ MS-ದು ನಾವು ಅದನ್ನು ನಾವು ಅಲ್ಲೇ ಅಟೆನ್ಷನ್ ಕೊಡ್ತೀವಿ ಡೈಲಿ, ಅದನ್ನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇಟ್ಕೊತ ಇದ್ದೀವಿ, ಅದ್ರ ಮೇಲುಗಡೆ ನೀರೇನು ಬೀಳಲ್ಲ ಅಂತಂದಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ಏನು ಜಾಸ್ತಿ ಮೇಂಟೆನೆನ್ಸ್ ಅಂತ ತಲೆ ಕೆಡಿಸ್ಕೊಳ್ಳೋಣ. ಈ ಪ್ರಕಾರ ಎಷ್ಟು ವರ್ಷಕ್ಕೆ ಒಂದ್ಸತಿ ಪೇಂಟ್ ಮಾಡಿ? ಮಿನಿಮಮ್ ಒಂದು MS-ಗೆಲ್ಲ ಒಂದು ಫುಲ್ ಗ್ರಿಲ್ ಪೇಂಟ್ ಹೊಡೆದಿಲ್ಲ ಅಂತಂದ್ರೂ ಆ ಬಾಟಮ್ ಎಲ್ಲೆಲ್ಲಿ ನೀರು ಬಿದ್ದು ಸ್ವಲ್ಪ ರಸ್ಟಿಂಗ್ ಬರೋ ಚಾನ್ಸಸ್ ಇರುತ್ತಲ್ಲ ಅಲ್ಲೆಲ್ಲ ನಾವು ಒಂದು 6 months ಒನ್ಸು, 1 year ಒನ್ಸು ಮಾಡಿದ್ರು ಒಳ್ಳೇದೇನೆ. ಬಟ್ ಏನೋ ಫುಲ್ ಗ್ರಿಲ್ ಮಾಡ್ತೀವಿ ಅಂದ್ರೆ 5 ವರ್ಷಕ್ಕೆ ಒಂದ್ಸತಿ ಮಾಡಿದ್ರು. ಆಮೇಲೆ ಈ ಸಿವೇಜ್ ಮತ್ತೆ ಮೋರಿ ಡ್ರೈನೇಜ್ ಸಿವೇಜ್ ಎಲ್ಲ ಬರುತ್ತಲ್ಲ ಅಲ್ಲೂ ಅಷ್ಟೇ, ಅಲ್ಲೂ ತುಂಬ್ತಾ ಇರುತ್ತೆ, ಅಲ್ಲೆಲ್ಲ ನಾವು ಯಾವಾಗ ಕ್ಲೀನ್ ಮಾಡಿಸ್ಬೇಕು? ಅದನ್ನು ಅಷ್ಟೇ ಸರ್, ಇದನ್ನ ಬೇಸ್ಡ್ ಆನ್ ಡಿಪೆಂಡ್ ಅಪಾನ್ ಏರಿಯಾ ಸರ್. ಇವಾಗ ಒಂದೊಂದು ಏರಿಯಾದಲ್ಲಿ ತುಂಬಾ ಇದು ಬರ್ತಾ ಇರುತ್ತೆ, ಅವಾಗ ನಾವೇನ್ ಮಾಡ್ಬೇಕು, ಆ ತರದೆಲ್ಲ ಸಿವೇಜ್ ಎಲ್ಲ ಜಾಸ್ತಿ ಬರುತ್ತೆ ಅನ್ನಂಗಿದ್ರೆ ಮೋರಿಗೆ ಒಂದು ಗ್ರಿಲ್ ತರ ಬರುತ್ತೆ, MS-ಗ್ರಿಲ್ಸ್ ಅದನ್ನ ಮಾಡಿಬಿಟ್ಟು ಇಟ್ಬಿಟ್ರೆ ಸಾಕು, ಕಟ್ಕೊಳ್ಳಲ್ಲ ಒಳಗಡೆ ಯಾಕಂದ್ರೆ ನಾವು ಮ್ಯಾಕ್ಸಿಮಮ್ ಫುಲ್ ಹಾಕಿ ಕ್ಲೋಸ್ ಮಾಡಿ ಇಟ್ಟಿರ್ತೀವಿ, ಒಳಗಡೆ ಮಧ್ಯದಲ್ಲೆಲ್ಲ ಹೋಗಿ ಕಟ್ಕೊಂತ ಅಂತ ಹೇಳಿದ್ರೆ ಅವ್ ನಮ್ಗೆ ತೆಗೆದು ಕ್ಲೀನ್ ಮಾಡೋದು ಕಷ್ಟ. ಸೊ ಅದ್ರ ಬದಲಾಗಿ ಇಲ್ಲೇ ನಿಂತ್ಕೊಂತಂತ ಹೇಳಿದ್ರೆ ನಾವು ಬೇಕಾದ್ರೆ ಯಾರೋ ಒಬ್ಬರು BBMP ಅವ್ರು ಕನ್ಸಲ್ಟ್ ಮಾಡಿನೋ, ಇಲ್ಲ ಯಾರೋ ಒಬ್ಬರು ಲೇಬರ್ಗೆ ಯಾರಿಗೋ ರಿಕ್ವೆಸ್ಟ್ ಮಾಡಿನೋ ನಾವು ಕ್ಲೀನ್ ಮಾಡಿಸ್ಕೋಬೋದು. ಅಲ್ಲೆಲ್ಲ ಮಧ್ಯದಲ್ಲೋ ಕಟ್ ಜಾಮ್ ಆಯಿತು ಅಂತಂತ ಹೇಳಿದ್ರೆ ಅಲ್ಲಿಂದ ನಾವು ಮತ್ತೆ ನಾವು ಹಾಕಿರೋ ಕಲ್ಲೆಲ್ಲ ಒಡೆದು ತೆಗೆದು ಆಮೇಲೆ ಅದ್ರೊಳಗಡೆ ಕ್ಲೀನ್ ಮಾಡಿ ಆಚೆ ಬರಬೇಕಾಗುತ್ತೆ. ಸೊ ಇಂಥದ್ದೆಲ್ಲ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳು ಬರುತ್ತೆ. ಓಕೆ, ಆ್ಯಂಡ್ ಫೈನಲ್ ಆಗಿ ಬರುವಂಥದ್ದು ಡಾಕ್ಯುಮೆಂಟೇಷನ್. ಒಂದು ಮನೆ ಅಂತ ಇದ್ದಾಗ ಮುಂದಿನ ದಿನಗಳಲ್ಲಿ ಸೇಫ್ಟಿಗೋಸ್ಕರ ಏನೇನು ಡಾಕ್ಯುಮೆಂಟ್ಸನ್ನು ಒಂದು ಫೈಲ್ ಮಾಡಿ? ಡಾಕ್ಯುಮೆಂಟ್ಸ್ ಅಂತಂತೇಳಿದ್ರೆ ಅಗೇನ್ ನಮಗೆ ಇವಾಗ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ಗೆ ಇಟ್ಕೊಂಡಿರ್ಬೇಕಾಗತ್ತೆ, ಮತ್ತೇನು ಫರ್ದರ್ ಮೇಲೆ ಹೋಗ್ತೀವಿ ಅಂತಂತೇಳಿದ್ರೆ ಮತ್ತೆ ಏನೋ ಪ್ಲಂಬಿಂಗ್ ಡ್ರಾಯಿಂಗ್ಸ್ ಏನಿತ್ತಂದ್ರೆ ಅದು ಇಟ್ಕೋಬೇಕಾಗುತ್ತೆ, ಎಲ್ಲೆಲ್ಲಿ ಪೈಪ್ಸ್ ಇದೆ ಏನೇನಂತಂತ ತಿಳ್ಕೊಳ್ಳೋದಕ್ಕೆ, ಮತ್ತು ಎಲೆಕ್ಟ್ರಿಕಲ್ದು ಏನೇನು ಇತ್ತು ಅಂತಂದ್ರೆ ಇಟ್ಕೋಬೇಕಾಗುತ್ತೆ. ಮತ್ತು ಹಾಗೇನು ಇವಾಗೆಲ್ಲ ವಾರಂಟಿ ಐಟಮ್ಸ್ಗಳಿರುತ್ತೆ ಸಾಕಷ್ಟು ಬಿಲ್ಗಳು ಬಿಲ್ಗಳು ಕರೆಕ್ಟ್, ಅದು ಎಲೆಕ್ಟ್ರಿಕಲ್ ಸ್ವಿಚಸ್ ಇರುತ್ತೆ, ಮತ್ತು ಪ್ಲಂಬಿಂಗ್ ಫಿಕ್ಸರ್ಸ್ ವಾರಂಟಿ ಇರುತ್ತೆ, ಇಂಟೀರಿಯರ್ಸ್ ಇದಕ್ಕೆ ವಾರಂಟಿ ಇರುತ್ತೆ, ಮತ್ತು ಕಂಪ್ನಿಗಳ ಕಡೆಯಿಂದ ಏನಾರು NOC ತೊಗೊಂಡಿದ್ವಿ, ವಾರಂಟಿ ಲೆಟರ್ ತೊಗೊಂಡಿದ್ವಿ ಅಂದ್ರೆ ಅದನ್ನ ಇಟ್ಕೋಬೇಕಾಗತ್ತೆ, ಇವನ್ನೆಲ್ಲ 100% ಮೇಂಟೈನ್ ಮಾಡಬೇಕಾಗತ್ತೆ. ಆ್ಯಂಡ್ ಇದ್ರ ಜೊತೆನಲ್ಲಿ ಸಣ್ಣ ಪುಟ್ಟ ಖರ್ಚು ನಾವೇನು ಖರ್ಚು ಮಾಡ್ತೀವಲ್ಲ ಈ ಪ್ಲಂಬರ್ಗಾಗಲಿ ಇವ್ರಿಗಾಗಲಿ, ಅವನು ಒಂದು ರೆಕಾರ್ಡ್ ಇಟ್ಕೊಂಡ್ರೆ ನಮಗೆ ನೆಕ್ಸ್ಟ್ ಇಯರ್ಗೆ ಏನು ಖರ್ಚು ಬರುತ್ತೆ ಅಂತಲೂ ಲೆಕ್ಕ ಇಟ್ಕೋಬೋದು ಸರ್. ಅಂದರೆ ಇವಾಗ ಪ್ರಿಪೇರ್ ಆಗ್ಬೋದು, ಈ ಮಂತ್ ಈ ಇಯರಲ್ಲಿ ನಾನು ಇಷ್ಟಿಷ್ಟು ಮೇಂಟೆನೆನ್ಸ್ ಬಂದಿದೆ, ನೆಕ್ಸ್ಟ್ ಇಯರ್ಗೆ ನನಗೆ ಇಷ್ಟು ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಮಗೆ ಒಂದು ಗೊತ್ತಾಗ್ಬಿಡುತ್ತೆ ಅಂದಾಜು ಆ ಡಾಕ್ಯುಮೆಂಟೇಷನ್ಸ್ ಮಾಡೋದ್ರಿಂದ. ಇವಾಗ ಒಬ್ಬ ಯಾರು ಪ್ಲಂಬರ್ ಬಂದಿದ್ದಾನೆ, ಅವ್ನಿಗೆ ಇಷ್ಟು ಖರ್ಚಾಗಿತ್ತು, ಅದನ್ನು ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡ್ರೆ ಆವ್ರೇಜ್ ತೆಗೆದ್ರೆ ಒಂದು ವರ್ಷಕ್ಕೆ ಎಷ್ಟೊಂದು 20,000 50,000 ಬಂದಿದೆ ಅಂದರೆ ನೆಕ್ಸ್ಟ್ ವರ್ಷಕ್ಕೆ 50,000 ಕಂಪಲ್ಸರಿ ಮೇಂಟೆನೆನ್ಸ್ ಬರುತ್ತೆ ನನಗೆ ಅಂತ ಹೇಳ್ಬಿಟ್ಟು ನಾವು ಪ್ರಿಪೇರ್ ಆಗಬೇಕು, ಅಪರಿಂದ ಪ್ರಿಪೇರ್ ಆಗಿರಬೇಕು. ಸೊ ವೀಕ್ಷಕರೇ, ಅದೇ ಹೇಳ್ದಂಗೆ ಮನೆ ಕಟ್ಟಿದ್ರೆ ಆಗಲಿಲ್ಲ, ಮನೆ ಕಟ್ಟದ ಮೇಲೆ ಇರುವಂಥದ್ದು ಕೆಲಸ ಅಂತ ಹೇಳ್ಬಿಟ್ಟು. ಸೊ ನಾವು ಎಷ್ಟೇ ಯಾರ ಮೇಲೆ ಡಿಪೆಂಡ್ ಆಗಿದ್ರೂ ಕೂಡ ನಾವು ನಮ್ಮ ಕೈಯಾರೆ ತುಂಬ ಮೇಂಟೆನೆನ್ಸ್ಗಳನ್ನು ಮಾಡಲೇಬೇಕಾಗತ್ತೆ. ಸೊ ಈ ವಿಡಿಯೋ ಮುಖಾಂತರ ನಾವು ನಿಮಗೆ ಆಲ್ಮೋಸ್ಟ್ ಏನೇನು ಬರ್ಬೋದು ಫ್ಯೂಚರಲ್ಲಿ ಹೀಗೆ ಬರ್ಬೋದು ಸಮಸ್ಯೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀವಿ, ಸಮಸ್ಯೆಗಳ ಸೊಲ್ಯೂಷನ್ಸ್ಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀವಿ. ಬಟ್ ಪ್ರಿಪೇರ್ ಆಗಿರಬೇಕಾಗಿರೋದು ನೀವೇ ವೀಕ್ಷಕರೇ. ಸೊ ತಿಳ್ಕೊಂಡಿರಿ, ಆರಾಮವಾಗಿ ಏನೇ ಸಮಸ್ಯೆಗಳನ್ನು ಬಂದರೂ ಕೂಡ ಅದನ್ನು ಎದುರಿಸಿ ವೀಕ್ಷಕರೇ. ಆ್ಯಂಡ್ ಒಂದೊಳ್ಳೆ ಕನ್ಸ್ಟ್ರಕ್ಷನ್ ಬೇಕು, ಕಟ್ಟಿರೋ ಮನೆಗೆ ಯಾವುದೇ ರೀತಿ ಮೇಂಟೆನೆನ್ಸ್ ಬರಬಾರ್ದು ಅಂತಂದರೆ ನೀವು RCCRನ ಚೂಸ್ ಮಾಡಬೇಕು. ಆಲ್ರೆಡಿ ನೀವು ನೋಡಿದ್ರಲ್ಲ, ಮೇಡಮ್ ಅವರು ಒಂದೊಳ್ಳೆ ಆಫರನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದರೆ, ವರಮಹಾಲಕ್ಷ್ಮಿ ಆಫರ್ ಕೂಡ ನಡೀತಾ ಇದೆ. ಸೊ ಈ ಸ್ಕೂಡಲ್ಲೇ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ ಮೂಲಕ ನೀವು RCCRನ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಕನಸಿನ ಮನೆ ಮೇಂಟೆನೆನ್ಸ್ ಫ್ರೀ ಮನೆನ ಕಟ್ಸ್ಕೋಬೋದು. ಸರ್, ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.